ಪುತ್ತೂರ ಭಗವತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ 2013 ರ ಆಗಸ್ಟ್ 30 ರಂದು ಭಗವತಿಯ ಆಶೀರ್ವಾದದಿಂದ ಶ್ರೀ ದೇವಳದ ಅಂದಿನ ಅನುವಂಶಿಕ ಆಡಳಿತ ಮೊಕ್ತೇಸರ ಶ್ರೀ ರಾಮ್ ಭಟ್ ಚಾಲನೆ ನೀಡುವ ಮೂಲಕ ನಮ್ಮ ಸಮಾನ ಮನಸ್ಕರ ಹವ್ಯಾಸಿ ಯಕ್ಷಗಾನ ತಂಡವು ಯಕ್ಷಗಾನ ಕಲೆಯನ್ನು ಉಳಿಸಿ ಬೆಳೆಸುವ ಮತ್ತು ಯಕ್ಷಗಾನದ ಹಿಮ್ಮೇಳ ಮತ್ತು ಮುಮ್ಮೇಳ ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಳೆಸುವ ನಿಟ್ಟಿನಲ್ಲಿ ಆರಂಭಗೊಂಡಿತು. ಪ್ರಥಮವಾಗಿ ತೆಂಕುತಿಟ್ಟಿನ ಯಕ್ಷಗಾನ ಕಲಿಕಾಸಕ್ತರ ಬಾಲ ಯುವ ಹಾಗೂ ಮಹಿಳಾ ಕೆಲವೇ ಸದಸ್ಯರನ್ನು ಒಳಗೊಂಡ ನಮ್ಮ ಸಂಸ್ಥೆಯು ಕೇವಲ 2-3 ವರ್ಷದಲ್ಲಿ ರಾಜ್ಯದ ಹಲವೆಡೆ ಯಕ್ಷಗಾನ ಪ್ರದರ್ಶನ ನೀಡುವ ಮಟ್ಟಿಗೆ ಬೆಳೆದು ನಿಂತಿತು. ನನ್ನ ಹೆಸರು ಹರ್ಷಿತಾ ಉಡುಪ. ಪೂರ್ಣಪ್ರಜ್ಞ ಕಾಲೇಜಿನಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ಅನ್ನು ಓದ್ತಾ ಇದ್ದೇನೆ. ನಾನು ಚಿಕ್ಕವಳಿರಬೇಕಾದ್ರೆ ಭರತನಾಟ್ಯ ಕಲಿಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಆದರೆ ಕೆಲವು ಕಾರಣಗಳಿಂದ ಭರತನಾಟ್ಯ ಕಲೀಲಿಕ್ಕೆ ಆಗಲಿಲ್ಲ. ಆದರೆ ನನ್ನ ಅಪ್ಪ ನನ್ನನ್ನು ಯಕ್ಷಗಾನಕ್ಕೆ ಅಂತ ಸೇರಿಸಿದರು. ಯಕ್ಷಗಾನಕ್ಕೆ ಸೇರಿಸಿದ್ರು, ಯಕ್ಷಗಾನ ಅಭ್ಯಾಸ ಶುರು ಮಾಡಿದೆ ಅಂತ ಆದಮೇಲಿಂದ ನನಗೆ ಯಕ್ಷಗಾನ ಅಂದರೆ ಅಷ್ಟು ತುಂಬ ಖುಷಿ ಕೊಡ್ತಾ ಇತ್ತು. ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಮಾಡಿದೆ, ಅದರಲ್ಲಿರುವಂತ ಒಂದು ಖುಷಿಯೇ ಬೇರೆ ಆಗಿತ್ತು ನನಗೆ. ಹಲವು ಯಕ್ಷಗಾನ ಪ್ರದರ್ಶನಗಳನ್ನು ಉಡುಪಿ ದಕ್ಷಿಣ ಕನ್ನಡ ಪರಿಸರ ಅಲ್ಲದೆ ರಾಜ್ಯ ಮತ್ತು ಹೊರ ರಾಜ್ಯದಲ್ಲೂ ಪ್ರದರ್ಶನ ನೀಡುವ ಮೂಲಕ ಇನ್ನೊಂದು ಹೆಜ್ಜೆ ಮುಂದಡಿ ಇರಿಸಿತು. ನಮ್ಮದೇ ಆದ ತೆಂಕು ಮತ್ತು ಬಡಗುತಿಟ್ಟಿನ ವೇಷಭೂಷಣ ಸ್ವಂತ ರಂಗಸ್ಥಳ ತಯಾರಾಗಿ ಮೂರನೇ ಹೆಜ್ಜೆ ಇಟ್ಟಿತು. ಸಂಸ್ಥೆಯ ಬಗ್ಗೆ ಎಲ್ಲಾ ಕಡೆಯಿಂದ ಪ್ರಶಂಸೆಯ ಶುಭಾಶಯ ಮತ್ತು ಪ್ರೋತ್ಸಾಹದ ನುಡಿಗಳಿಂದ ಇನ್ನಷ್ಟು ಬೆಳೆದು ನಿಂತಿತು. ಸಮಾನವಾದ ನಮ್ಮ ಯಕ್ಷಗಾನ ಪ್ರೇಮಿಗಳನ್ನು ಸೇರಿಸಿಕೊಂಡು ಒಂದು ತಂಡವನ್ನು ಕಟ್ಟಿದೆವು. ಕಳೆದ 10 ವರ್ಷಗಳಿಂದ ನಮ್ಮ ಸಂಸ್ಥೆ ಬಹಳಷ್ಟು ಏಳಿಗೆಯನ್ನು ಕಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಊರಿನ ಹವ್ಯಾಸಿ ಯಕ್ಷಗಾನ ಕಲಾವಿದರು ಅಂದರೆ ಕಲೀಲಿಕ್ಕೆ ಬರುವಂಥ ಪುಟಾಣಿಗಳು, ದೊಡ್ಡ ಮಕ್ಕಳು, ಮಹಿಳೆಯರು, ಅಬಾಲ ವೃದ್ಧರು ಸೇರಿಕೊಂಡು ಈ ಒಂದು ತಂಡವನ್ನು ಕಟ್ಟಿದ್ದೇವೆ. ಮೊದಲಿಗೆ ನಾವು ದೇವಾಲಯದ ಜಾತ್ರೆಯಲ್ಲಿ ಅಲ್ಲಿ ಒಂದೊಂದು ಯಕ್ಷಗಾನ ಮಾಡ್ತಾ ಇದ್ದೆವು. ಆದರೆ ಕಳೆದ 5 ವರ್ಷಗಳಿಂದ ಯಕ್ಷನವಮಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದೆವು. ಅದರಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಸುಮಾರು 15ಕ್ಕೂ ಹೆಚ್ಚಿನ ತಂಡಗಳು ಭಾಗವಹಿಸಿ ತಮ್ಮ ಯಕ್ಷಗಾನದ ಪ್ರದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಸುಮಾರು 300ಕ್ಕೂ ಅಧಿಕ ಕಲಾವಿದರು ಇಲ್ಲಿ ಬಂದು ಭಗವತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಕಲಾ ಸೇವೆಯನ್ನು ಅರ್ಪಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯು 2019 ಕರ್ನಾಟಕ ಸರ್ಕಾರದಲ್ಲಿ ನೋಂದಣಿಗೊಂಡಿದ್ದು ರಿಜಿಸ್ಟರ್ ಸಂಸ್ಥೆ ಅಂತ ಹೇಳಲಿಕ್ಕೆ ಹೆಮ್ಮೆಯಾಗ್ತಾ ಇದೆ. ಈವರೆಗೆ 100ಕ್ಕೂ ಹೆಚ್ಚಿನ ಯಕ್ಷಗಾನವನ್ನು ನಾವು ಸಂಘಟಿಸುತ್ತೇವೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಮ್ಮನೆಯಲ್ಲೀಗ ನಾನು, ನನ್ನ ಪತ್ನಿ, ಮಗಳು, ಮಗ, ಹೀಗೆ 4 ಜನರು ವೇಷ ಮಾಡಿದರೂ ನನಗೆ ಸ್ವಲ್ಪ ಈ ಸಂಘಟನೆಯಲ್ಲಿ ಆಸಕ್ತಿ ಜಾಸ್ತಿ. ವೇಷ ಮಾಡುವುದಕ್ಕಿಂತ ಸಂಘಟನೆಯಲ್ಲೇ ತೊಡಗಿಸಿಕೊಳ್ಳುವುದು ಜಾಸ್ತಿ. ಮಳೆಗಾಲದ ಮೇಳ ಅಂತೇಳಿ ಒಂದು ಪುತ್ತೂರು ಶ್ರೀಧರ ಭಂಡಾರಿಯವರ ಮೇಳ, ಹನುಮಗಿರಿಯ ಮೇಳ, ಪಾವಂಜ್ಯ ಮೇಳ, ಹೀಗೆ 10 ಮೇಳಗಳ ಯಕ್ಷಗಾನವನ್ನು ನಾವು ಸಮಾನ ಮನಸ್ಕರೊಂದಿಗೆ ಸೇರಿಕೊಂಡು ಆಯೋಜಿಸ್ತಾ ಬಂದಿದ್ದೇವೆ. ನಮ್ಮ ತಂಡದ ಶಿಸ್ತುಬದ್ಧ ಯಕ್ಷಗಾನ ಕಲಿಕೆ ಮತ್ತು ಯಕ್ಷಗಾನ ಕಲಿಕಾಸಕ್ತರ ಕೋರಿಕೆಯಂತೆ ನಮ್ಮದೇ ಆದ ತೆಂಕು ಮತ್ತು ಬಡಗು ಹೆಜ್ಜೆ, ಭಾಗವತಿಕೆ, ಚಂಡೆ ಮತ್ತು ಮದ್ದಳೆ ತರಗತಿಗಳು ಸಮರ್ಥ ಶಿಕ್ಷಕರ ಮೂಲಕ ಆರಂಭಗೊಂಡವು. ಬಡಗುತಿಟ್ಟಿನ ಗುರುಗಳಾಗಿ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಮುದ್ರಾಡಿ ಹಾಗೂ ತೆಂಕುತಿಟ್ಟಿನ ಗುರುಗಳಾಗಿ ಪ್ರಣಮ್ಯ ತಂತ್ರಿ ಇವರು ನೇತೃತ್ವ ವಹಿಸಿಕೊಂಡಿದ್ದು 150ಕ್ಕೂ ಮಿಕ್ಕಿದ ಸದಸ್ಯರು ಉಭಯ ತಿಟ್ಟುಗಳಲ್ಲಿ ಅಭ್ಯಾಸ ನಿರತರಾಗಿದ್ದಾರೆ. ಇಲ್ಲಿ ತರಗತಿಯ ವಿಶೇಷ ಅಂದರೆ 3ನೇ ತರಗತಿಯಿಂದ ಹಿಡಿದು 40 ದಾಟಿದವರು ನಮ್ಮ ಯಕ್ಷಗಾನದ ಸಂಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರು ಮುಖ್ಯವಾಗಿ ಆಧುನಿಕವಾದಂಥ ರಂಗ ಕ್ರಿಯೆಗಳು ಇರುವಾಗ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡದ್ದು ಅತೀವವಾದಂಥ ಒಂದು ಸಂತೋಷ ಆಗಿದೆ. ಹೆಚ್ಚಿನವರು ಗೃಹಿಣಿಯರಿದ್ದಾರೆ, ಇದರಲ್ಲಿ ಬಾಲಕರಿದ್ದಾರೆ, ಬಾಲಕಿಯರಿದ್ದಾರೆ. ಬೇರೆ ಬೇರೆ ರೀತಿಯ ರಂಗ ಪ್ರಕ್ರಿಯೆಗಳಿದ್ದರೂ ಯಕ್ಷಗಾನಕ್ಕೆ ತಮ್ಮನ್ನು ತಾವು ಅಳವಡಿಸಿಕೊಂಡದ್ದು ನನಗಂತೂ ಅತೀವವಾದ ಸಂತೋಷವನ್ನು ಕೊಡ್ತು. ಮುಖ್ಯವಾಗಿ ಈ ಪ್ರಕ್ರಿಯೆಗಳು ನಡೀಬೇಕಾದರೆ ಒಂದು ಹೆತ್ತವರ ಆಸಕ್ತಿ ಮುಖ್ಯ,
ಆ ನಿಟ್ಟಿನಲ್ಲಿ ಈ ಪರಿಸರದ ಎಲ್ಲ ಪೋಷಕ ಬಂಧುಗಳು ಕಲೆಯ ಮೇಲಿನ ಅತಿಯವಾದ ಆಸಕ್ತಿಯಿಂದ ಇದನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಜೊತೆಗೆ ಸಂಸ್ಥೆಗಳನ್ನು ಹುಟ್ಟುಹಾಕಲು ದೊಡ್ಡ ವಿಶೇಷ ಅಲ್ಲ ಸಂಸ್ಥೆಗಳನ್ನು ಮುನ್ನಡೆಸಲು ದೊಡ್ಡ ಮುಖ್ಯ ಇದರಲ್ಲಿ ಪ್ರಮೋದ್ ತಂತ್ರಿ ಮತ್ತು ಅವರ ಶ್ರೀಮತಿ ನಿರುಪಮಾ ತಂತ್ರಿಯವರ ಸಹಕಾರ ತುಂಬ ಇದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಬಟ್ ನಾವು ಅದನ್ನು ನೋಡಿದ್ದೇವೆ ಕಣ್ಣಾರೆ ನೋಡಿದ್ದೇವೆ ಅವರ ಸಹಕಾರ ಇಲ್ಲದಿದ್ದರೆ ಯಾವ ಕಾರಣಕ್ಕೂ ಈ ಸಂಸ್ಥೆ ನಿರಂತರವಾಗಿ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಪ್ರಣಮ್ಯ ತಂತ್ರಿ ಅಂತ ಪ್ರಮೋದ್ ತಂತ್ರಿ ಹಾಗೂ ನಿರುಪಮಾ ತಂತ್ರಿ ಅವರ ಮಗಳು ನಾನು ಈಗ 10 ವರ್ಷ ಆಯಿತು ಯಕ್ಷಗಾನ ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿ ನಾವು ಈಗ 100 ಕ್ಕಿಂತ ಹೆಚ್ಚು ಪ್ರೋಗ್ರಾಮ್ ಗಳನ್ನು ಕೊಟ್ಟಿದ್ದೇವೆ ಹಾಗೆ ಕೋವಿಡ್ ಇರುವಾಗ ಎಲ್ಲರೂ ಹೇಳಿದ್ರು ನಿಮಗೆ ಕ್ಲಾಸ್ ಮಾಡಬಹುದಲ್ಲ ಅಂತ ಸೋ ನಾನು ನಮ್ಮ ಮನೆ ಹತ್ರ ಕೊಡಂಕೂರಿನಲ್ಲಿ ಕ್ಲಾಸ್ ಮಾಡಲಿಕ್ಕೆ ಶುರು ಮಾಡಿದೆ ಮಕ್ಕಳಿಗೆ ಆಗ ಒಂದು 20 ಸ್ಟೂಡೆಂಟ್ಸ್ ಇದ್ರು ನನಗೆ ಮತ್ತೆ ಹಾಗೆ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಇಲ್ಲಿ ಪುತ್ತೂರು ಟೆಂಪಲ್ ನಲ್ಲಿ ಸಹ ಕ್ಲಾಸ್ ಮಾಡಬಹುದಲ್ಲ ಅಂತೆಲ್ಲ ಪೇರೆಂಟ್ಸ್ ಎಲ್ಲ ಕೇಳಿದ್ರು ಸೋ ಇಲ್ಲಿ ಸಹ ಕ್ಲಾಸ್ ಮಾಡ್ತಿದ್ದೇನೆ ಈಗ ಪುತ್ತೂರು ಟೆಂಪಲ್ ಅಲ್ಲಿ ಈಗ ಒಟ್ಟು 50 ರ ಹತ್ರ ಮಕ್ಕಳಿದ್ದಾರೆ ಇಲ್ಲಿ ಸ್ಟೂಡೆಂಟ್ಸ್ ಅದರಲ್ಲಿ ಕೂಡ ಹೆಣ್ಮಕ್ಳೇ ಜಾಸ್ತಿ ಇರೋದು ಸೊ ಅದು ಖುಷಿ ಆಗ್ತದೆ ಇಲ್ಲಿ ಉಡುಪಿಯಲ್ಲಿ ಹೆಚ್ಚಾಗಿ ಬಡಗು ಕ್ಲಾಸಸ್ ಎಲ್ಲ ಇರೋದು ತೆಂಕು ಕಮ್ಮಿ ತೆಂಕು ಎಲ್ಲ ಹೆಚ್ಚು ಆಕ್ಚುಲಿ ಮ್ಯಾಂಗ್ಳೂರ್ ಸೈಡ್ ಅಲ್ಲೆಲ್ಲ ಇರೋದು ಸೊ ನಾವು ಇಲ್ಲಿ ತೆಂಕು ಹೇಳಿಕೊಡೋದು ಹೇಳಿದ್ರೆ ತುಂಬಾ ವಿಶೇಷ ಬೇರೆ ಯಾವುದು ಕ್ಲಾಸಸ್ ಇಲ್ಲೆಲ್ಲ ಇರುವುದಿಲ್ಲ ಸೊ ಮಕ್ಕಳಿಗೆ ಇಲ್ಲಿ ತೆಂಕುವನ್ನು ಇಂಟ್ರೊಡ್ಯೂಸ್ ಮಾಡಿ ಅವ್ರ ಹತ್ರ ಮಾಡಿಸೋದು ಪ್ರೋಗ್ರಾಮ್ಸ್ ಎಲ್ಲ ಕೊಡಿಸೋದು ಅದೆಲ್ಲ ಮಕ್ಕಳೆಲ್ಲ ಕಲಿಯುವಾಗ ಹೆಮ್ಮೆ ಅಂತ ಕಾಣಿಸ್ತದೆ 2019ರಲ್ಲಿ ನಮ್ಮ ಸಂಸ್ಥೆಯು ಕರ್ನಾಟಕ ಅಧೀನ ನೋಂದಣಿಗೊಂಡ ನಂತರ ಕಳೆದ 5 ವರ್ಷಗಳಿಂದ ಯಕ್ಷನವಮಿ ಎಂಬ ಯಕ್ಷಗಾನ ಕಾರ್ಯಕ್ರಮವನ್ನು ನವರಾತ್ರಿಯ ಪರ್ವಕಾಲದ 10 ದಿನಗಳ ಪರ್ಯಂತ ಉಡುಪಿಯ ಭಗವತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಆಯೋಜಿಸಲಾಗ್ತಾ ಇದೆ ಇಲ್ಲಿ ಸ್ಥಳೀಯವಾಗಿ ಸುಮಾರು 50 ವಿದ್ಯಾರ್ಥಿಗಳು ಬಡಗುತಿಟ್ಟು ಯಕ್ಷಗಾನದ ತರಗತಿಯಲ್ಲಿಯೂ ಹಾಗೂ 30ರಿಂದ 40ರವರೆಗಿನ ವಿದ್ಯಾರ್ಥಿಗಳು ತೆಂಕುತಿಟ್ಟು ಯಕ್ಷಗಾನದಲ್ಲಿಯೂ ಅಭ್ಯಾಸವನ್ನು ನಡೆಸುತ್ತಾ ಇದ್ದಾರೆ ತುಂಬ ಸಂತೋಷದ ವಿಷಯ ಯಾಕೆಂದರೆ ನಮಗೆ ಇಂಥ ಅವಕಾಶಗಳು ಸಿಗುವುದು ತುಂಬ ಕಡಿಮೆ ಸ್ಥಳೀಯವಾಗಿ ಯಾಕೆಂದರೆ ನಾವು ಮನೆಯಲ್ಲಿಯೂ ಅನೇಕ ಕೆಲಸ ಮಾಡಿ ಮತ್ತು ಸ್ಕೂಲಲ್ಲಿಯೂ ಕೆಲಸ ಮಾಡಿ ಮನೆಗೆ ಬಂದು ತುಂಬ ದೂರ ಹೋಗಿ ನಮಗೆ ತರಗತಿಗಳಲ್ಲಿ ಭಾಗವಹಿಸುವುದಂದರೆ ತುಂಬ ಕಷ್ಟದ ಕೆಲಸ ಇದು ನನಗಂತೂ ತುಂಬ ಉಪಯುಕ್ತವಾಗಿದೆ ಮನೆಯ ಹತ್ತಿರದಲ್ಲಿಯೇ ಇದ್ದು ವಾರಕ್ಕೆ 2 ತರಗತಿಯಂತೆ ನಡೆಯುತ್ತಾ ಇದೆ ಹವ್ಯಾಸಿ ಕಲಾವಿದರಿಗೆ ವೇದಿಕೆ ಒದಗಿಸುವ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಕೈಗೊಂಡಿದ್ದು ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸುಮಾರು 15ಕ್ಕೂ ಮಿಕ್ಕಿದ ತಂಡದ ಸುಮಾರು 35ಕ್ಕೂ ಮಿಕ್ಕಿದ ವೃತ್ತಿಪರ ಮತ್ತು ಹವ್ಯಾಸಿ ಚಿಣ್ಣರಿಂದ ವೃದ್ಧರ ತನಕದ ಸದಸ್ಯರು ಯಕ್ಷಗಾನ ಸೇವೆಯನ್ನು ಶ್ರೀ ಭಗವತಿಗೆ ಸಮರ್ಪಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕಲಾವಿದರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರಸಿದ್ಧ ಕಲಾವಿದರನ್ನು ಗುರುತಿಸಿ ಯಕ್ಷ ಪ್ರದೀಪ್ತ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗ್ತಾ ಇದೆ ನಾನು ಪ್ರತಿ ವರ್ಷ ನವರಾತ್ರಿಗೆ ಯಕ್ಷಗಾನ ನೋಡಲು ಇಲ್ಲಿಗೆ ಬರುತ್ತಿದ್ದೆ ಇಲ್ಲಿ ಯಕ್ಷಗಾನ ಕಲಿಸ್ತಿದ್ದಾರೆಂದು ನನಗೆ ಗೊತ್ತಾಯಿತು ಹಾಗಾಗಿ ನನಗೆ ಕಲಿಯುವ ಹುಮ್ಮಸ್ಸು ಬಂತು ಹಾಗಾಗಿ ನಾನು ಭಾಗವತಿಗೆ ಕ್ಲಾಸ್ ಮತ್ತು ಯಕ್ಷಗಾನ ಕುಣಿತಕ್ಕೆ ಸೇರಿಕೊಂಡಿದ್ದೆ ಇಲ್ಲಿ ತುಂಬ ಜನ ಸೇರಿಕೊಂಡಿದ್ದಾರೆ ಮಹಿಳೆಯರು ಒಳ್ಳೆಯ ರೀತಿಯಿಂದ ನಮಗೆ ಹೇಳಿಕೊಡುತ್ತಿದ್ದಾರೆ ನಾನು ಆದ್ಯ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು 3 ವರ್ಷಗಳಿಂದ ಯಕ್ಷನವಮಿಯನ್ನು ನೋಡಲು ಬರುತ್ತಾ ಇದ್ದೆ ಆಗ ನನಗೆ ಯಕ್ಷಗಾನದಲ್ಲಿ ಆಸಕ್ತಿ ಬಂತು ನನಗೆ ಯಕ್ಷಗಾನವನ್ನು ಕಲಿಯಬೇಕೆಂದು ಆಸೆಯಾಯಿತು ನಾನು ಕಳೆದ 2 ವರ್ಷದಲ್ಲಿ 10ಕ್ಕೂ ಹೆಚ್ಚು ಪ್ರೋಗ್ರಾಮ್ಗಳನ್ನು ಮಾಡಿದ್ದೇನೆ ಹಾಗಾಗಿ ನನಗೆ ಈ ಅವಕಾಶವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸನಾತನ ಧರ್ಮಕ್ಕೆ ಪೂರಕವಾದ ಯಕ್ಷಗಾನ ಕಲೆಯ ಮೂಲಕ ಪುರಾಣ ಕಥೆಗಳನ್ನು ಆಯೋಜಿಸಿ ಕರಾವಳಿಯ ಶ್ರೀಮಂತ ಕಲೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಿ ಯಕ್ಷಗಾನ ಕಲೆಯನ್ನು ಜೀವಂತವಾಗಿರಿಸುವ ಸಣ್ಣ ಪ್ರಯತ್ನ ನಮ್ಮದು ನಾವು ಸ್ವಂತ ನಮ್ಮ ಯಕ್ಷಗಾನದ ಬಡಗುತಿಟ್ಟು ಹಾಗೂ ತೆಂಕುತಿಟ್ಟಿನ 2 ಪ್ರಕಾರದ ವೇಷಭೂಷಣವನ್ನು ಸ್ವಂತವಾಗಿ ಹೊಂದಿದ್ದೇವೆ ಹಾಗೆ ರಂಗಸ್ಥಳದ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ ಹಾಗೆ ಯಕ್ಷಗಾನಕ್ಕೆ ಬೇಕಾದಂಥ ಪೂರ್ಣ ಪರಿಕರಗಳನ್ನು ನಾವು ಸಿದ್ಧವಾಗಿ ಇಟ್ಟುಕೊಂಡಿದ್ದೇವೆ ಕೇವಲ ನಮ್ಮ ಸಂಸ್ಥೆ ಯಕ್ಷಗಾನಕ್ಕಂತಲ್ಲ ಹೊರಗಿನವರು ಬೇಕಾದಾಗ ಕೆಲವೊಮ್ಮೆ ಇಲ್ಲಿ ತೆಂಕುತಿಟ್ಟಿನದ ವೇಷಭೂಷಣದ ಅಭಾವ ಬಹಳಷ್ಟಿದೆ ಉಡುಪಿಯಲ್ಲಿ ಹಾಗಾಗಿ ನಾವು ಆ ಒಂದು ವೇಷಭೂಷಣವನ್ನು ಸ್ವಂತವಾಗಿ ಸಿದ್ಧಪಡಿಸಿಕೊಂಡು ಕಲಾ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ
ಯಕ್ಷಕಲಾ ಪ್ರೇಮಿಗಳು ಈ ಕಲೆಯನ್ನು ಬೆಳೆಸಿ ಪೋಷಿಸಲು ತನು ಮನ ಧನದ ಸಹಕಾರ ನೀಡಿದಾಗ ನಮ್ಮ ಈ ಯಕ್ಷಗಾನವು ವಿಶ್ವಗಾನ ಆಗೋದರಲ್ಲಿ ಸಂಶಯ ಇಲ್ಲ. ನಮ್ಮ ಸಂಸ್ಥೆಯ ಕಲಾ ಸೇವೆಯನ್ನು ಪರಿಗಣಿಸಿ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಮಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಿದೆ. ಹಾಗೆ ನಮ್ಮ ಸಂಘಟನೆಯನ್ನು ಕಂಡು ಹಲವಾರು ಸಂಘ ಸಂಸ್ಥೆಗಳು ನಮ್ಮನ್ನು ಈವರೆಗೆ ಸನ್ಮಾನಿಸಿ ಪ್ರೋತ್ಸಾಹಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಯಕ್ಷಗಾನದ ಕಲೆಯನ್ನು ಉಳಿಸಲು ಹಾಗೂ ಬೆಳೆಸಲು ಬಹಳಷ್ಟು ಮಂದಿ ನಮಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಮುಖ್ಯವಾಗಿ ಪುತ್ತೂರು ದುರ್ಗಾಭವೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯವರು ನಮಗೆ ಬಹಳಷ್ಟು ಪ್ರೋತ್ಸಾಹ ನೀಡಿ ಅವರ ಒಂದು ನೇತೃತ್ವದಲ್ಲಿ ಅಲ್ಲಿ ಇರುವ ಸಭಾಗಾರದಲ್ಲಿ ನಮ್ಮ ಈ ಒಂದು ತರಗತಿಗಳೆಲ್ಲ ನಡೀತಾ ಇದೆ. ಹಾಗೆ ಊರಿನ ಪರವೂರಿನ ದಾನಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು, ಬ್ಯಾಂಕ್ಗಳು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರೆಲ್ಲ ಪ್ರೋತ್ಸಾಹ ನೀಡಲಿಕ್ಕೆ ಹೋಗಿ ನಾವು ಬಹಳಷ್ಟು ಯಕ್ಷಗಾನವನ್ನು ಸಂಘಟಿಸ್ತಾ ಬಂದಿದ್ದೇವೆ. ಇದರಿಂದಾಗಿ ಹವ್ಯಾಸಿ ಕಲಾವಿದರಿಗೆ ಒಂದು ವೇದಿಕೆ ದೊರೆತಾಗೆ ಆಗ್ತದೆ. ಹಾಗೆ ವೃತ್ತಿಪರ ಕಲಾವಿದರಿಗೆ ಅವರಿಗೆ ಒಂದು ಏನೋ ಒಂದು ನಾವು ಒಂದು ಕೆಲಸವನ್ನು ನೀಡಿದ ಧನ್ಯತಾ ಭಾವ ನಮಗೆ ಲಭಿಸ್ತಾ ಇದೆ. ಹಾಗಾಗಿ ಈ ಕಲೆಯನ್ನು ಇನ್ನೂ ಬೆಳೆಸಿ ಉಳಿಸಲಿಕ್ಕೆ ಹಾಗೂ ಬೆಳೆಸಲಿಕ್ಕೆ ದಾನಿಗಳ ಸಹಕಾರ ನೀಡಿದಲ್ಲಿ ನಾವು ಇನ್ನಷ್ಟು ಈ ಒಂದು ಯಕ್ಷಗಾನ ಕಾರ್ಯಕ್ರಮಗಳ ಆಯೋಜಿಸಲಿಕ್ಕೆ ಕಟಿಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2023 ಈ ವರ್ಷ ನಮ್ಮ ಸಂಸ್ಥೆಯ ದಶಮಾನೋತ್ಸವ ವರ್ಷದಲ್ಲಿ ಒಂದು ಸುಂದರವಾದ ಆಲದ ಮರವಾಗಿ ಬೆಳೆದು ನಿಂತಿದೆ. ಇದು ಹೆಮ್ಮರವಾಗಲು ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಅತಿ ಅಗತ್ಯ.